ಅವರು ಸಪೋರ್ಟ್ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಯಾತಕ್ಕೆ ಅವ್ರು ಹೇಳಿದ್ರು, ಯಾತಕ್ಕೆ ಅವ್ರು ಹೇಳ್ತಾವ್ರೆ ಸಪೋರ್ಟ್ ಬೇಡ ಅಂತೇಳಿ? ಇಲ್ಲ, ನಾವೇನಾದ್ರು ಅರ್ಜಿ ಹಾಕೊಂಡು ಹೋಗಿದ್ದೀವ ಸಪೋರ್ಟ್ ಕೊಡ್ತೀವಿ ಅಂತ? ನಾವು ಯಾರು ಸಪೋರ್ಟ್ ಇದ್ದೇನೆ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಈ ಬಾರಿ 123 ಸ್ಥಾನ ಗೆದ್ದಾಗ ಗೆಲ್ತೀವಿ ಅಂತಕ್ಕಂಥ ಶ್ರಮ ಏನು ಪಟ್ಟಿದ್ದೀವಿ, ಕಾರ್ಯಕ್ರಮಗಳ ಆಧಾರದ ಮೇಲೆ ನಾಡಿನ ಜನತೆಯ ಒಂದು ಮನವಿ ಮಾಡ್ತಾ ಇದ್ದೇವೆ. ಜೆ ಡಿ ಎಸ್ ಪಕ್ಷದ ಶಕ್ತಿ ಸರ ಏನು ಅನ್ನೋದನ್ನ ನಾಡಿನ ಜನತೆ ಈ ರಾಷ್ಟ್ರೀಯ ನಾಗರಿಕರಿಗೆ ತೋರಿಸ್ತಾರೆ. ಅದಕ್ಕೋಸ್ಕರಲೇ ಅವ್ರು ಹೇಳ್ತಾ ಇರೋದು, ಅದಕ್ಕೋಸ್ಕರಲೇ ಅವರು ಆ ವಿಷಯ ಪ್ರಸ್ತಾಪ ಮಾಡ್ಕೊಂಡಿರ್ಬೋದು. ಈಗಲೇ ಅರ್ಜಿ ಹಾಕ್ಲಿಕ್ಕೆ ಅದ ಅವ್ರು ವೈಯಕ್ತಿಕವಾಗಿ ಚಿಕ್ಕಮಗಳೂರಿನ ರಾಜಕಾರಣದಲ್ಲಿ ಹಲವಾರು ವರ್ಷಗಳಿಂದ ಸೆಕ್ಯುಲರ್ ಓಟ್ಗಳು ಡಿವೈಡ್ ಆಗಿ ಅಲ್ಲಿ ಏನು ಬಿ ಜೆ ಪಿ ಗೆದ್ಕೊಂಬಂದಿದೆ, ಅದಕ್ಕೋಸ್ಕರವಾಗಿ ಈ ಬಾರಿ ಸೆಕ್ಯುಲರ್ ಓಟನ್ನು ಒಗ್ಗಟ್ಟಿನಿಂದ ಓಟ್ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ವೈಯಕ್ತಿಕವಾಗಿ ಅಲ್ಲಿಯ ಸ್ಥಳೀಯ ರಾಜಕಾರಣದಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನ ಹೇಳ್ತಾರೆ, ಅದಕ್ಕೋಸ್ಕರಲೇ ನೋಟಿಸ್ ಕೊಡ್ತಕ್ಕಂಥದ್ದು ಕೇಳಾಗಿದೆ, ನೋಟಿಸ್ ಕೊಡ್ಲಿಕ್ಕೆ ಕೇಳಿದ್ದೆ. ಅದ ಅವ್ರು ವೈಯಕ್ತಿಕವಾಗಿ ಚಿಕ್ಕಮಗಳೂರಿನ ರಾಜಕಾರಣದಲ್ಲಿ ಹಲವಾರು ವರ್ಷಗಳಿಂದ ಸೆಕ್ಯುಲರ್ ಓಟ್ಗಳು ಡಿವೈಡ್ ಆಗಿ ಅಲ್ಲಿ ಏನು ಬಿ ಜೆ ಪಿ ಗೆದ್ಕೊಂಬಂದಿದೆ, ಅದಕ್ಕೋಸ್ಕರವಾಗಿ ಈ ಬಾರಿ ಸೆಕ್ಯುಲರ್ ಓಟನ್ನು ಒಗ್ಗಟ್ಟಿನಿಂದ ಓಟ್ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ವೈಯಕ್ತಿಕವಾಗಿ ಅಲ್ಲಿಯ ಸ್ಥಳೀಯ ರಾಜಕಾರಣದಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನ ಹೇಳ್ತಾರೆ, ಅದಕ್ಕೋಸ್ಕರಲೇ ನೋಟಿಸ್ ಕೊಡ್ತಕ್ಕಂಥದ್ದು ಕೇಳಾಗಿದೆ, ನೋಟಿಸ್ ಕೊಡ್ಲಿಕ್ಕೆ ಕೇಳಿದ್ದೆ.